ಬಿಎಸ್ಪಿ ಜೆಡಿಎಸ್ ಬಿಜೆಪಿ ಆಯಿತು ಈಗ ಕಾಂಗ್ರೆಸ್ ಬಿಜೆಪಿಯಲ್ಲಿ ಉಂಡು ಕೊಂಡು ಕೈ ಹಿಡಿಯಲು ನಾರಾಯಣಗೌಡ ಸಜ್ಜು ಇದ್ರೆ ಗೆಲ್ಲಲ್ವಂತೆ ಕಾಂಗ್ರೆಸ್ಗೆ ಹೋದರೆ ಮಾತ್ರ ಜನ ಗೆಲ್ಲಿಸ್ತಾರಂತೆ ಪೇಟೆಯಲ್ಲಿ ಜನ ಬಾಂಬೆ ಸ್ಟಾರ್ ಗೆಲ್ಲಿಸ್ತಾರ ಸೋಲಿಸ್ತಾರ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಾರಾಯಣಗೌಡ ಸಚಿವರು ಬಿಜೆಪಿಯ ಪೇಟೆ ಶಾಸಕರು ಎರಡು ಸಾವಿರದ ಎಂಟರಲ್ಲಿ ಅವರು ಚುನಾವಣೆನ ಬಿ ಎಸ್ ಪಿಯಿಂದ ನಿಂತು ಸೋಲ್ತಾರೆ ಹದಿಮೂರಲ್ಲಿ ಜೆ ಡಿ ಎಸ್ ಇಂದ ನಿಂತು ಗೆಲ್ತಾರೆ ಹದಿನೆಂಟರಲ್ಲಿ ಗೆಲ್ತಾರೆ ನಂತರ ಆಪ್ರೇಷನ್ ಕಮಲಕ್ಕೆ ಒಳಗಾಗಿ ಅಂದರೆ ಶಾಸಕತ್ವವನ್ನು ಮಾರ್ಕೊಂಡ್ರು ಅಂತ ಆರೋಪ ಮಾಡ್ತಾರೆ ಯಾರು ಜೆ ಡಿ ಎಸ್ನವರು ಕಾಂಗ್ರೆಸ್ನವರು ಅಂದರೆ ಆಪ್ರೇಷನ್ ಕಮಲಕ್ಕೆ ಒಳಗಾಗಿ ಬೈ ಎಲೆಕ್ಷನಲ್ಲಿ ಗೆದ್ದು ಅವ್ರಿಗೂ ಗ್ಯಾರಂಟಿರಲ್ಲ ಈ ವಿಜಯೇಂದ್ರ ಎಲ್ಲ ರೀತಿಯ ತಂತ್ರ ಮಂತ್ರ ಪ್ರತಿತಂತ್ರ ಕುತಂತ್ರ ಎಲ್ಲವನ್ನೂ ಮಾಡಿ ನಾರಾಯಣಗೌಡರಿಗೆ ಗೆಲ್ಸ್ಕೊ ಬರ್ತಾರೆ ನಂತರ ಅವ್ರು ಮಿನಿಸ್ಟರ್ ಆಗ್ತಾರೆ ಈಗ ಸರ್ಕಾರದ ಅವಧಿಗೆ ಮುಗಿತಾ ಬಂತು ಚುನಾವಣೆ ಬಂತು ಈಗೇನೋ ಮತ್ತೆ ಗೆಲ್ಲಬೇಕಲ್ಲ ಈಗ ಮತ್ತೊಂದು ಹೊಸ ವೇಷ ಬಿ ಎಸ್ ಹೋಗಿ ಗೆದ್ದಿದ್ರು ಅಲ್ಲ ಸೋತಿದ್ರು ಜೆ ಡಿ ಎಸ್ಸಿನ ಗೆದ್ದಿದ್ರು ಬಿಜೆಪಿಯಿಂದ ಗೆದ್ದಿದ್ರು ಈಗ ಮತ್ತೆ ಜೆ ಪಿಯಿಂದ ಹಾಗಾಗಿ ಕಾಂಗ್ರೆಸ್ಗೆ ಹೋಗ್ತಾವ್ರಂತೆ ಸೊ ಕಾ ಅಂದರೆ ಇವೆಲ್ಲ ಚರ್ಚೆಗಳಾಗಿದೆ ಬಹುತೇಕ ಅಂತ ಆಗಿದೆ ಇನ್ನೊಂದು ಸ್ವಲ್ಪ ದಿನ ಸೇರ್ತಾರೆ ಈಗ ನಾರಾಯಣಗೌಡ ಕಾಂಗ್ರೆಸ್ ಬಾಗಿಲಿಗೆ ಬಂದು ನಿಂತಿದ್ದಾರೆ ಬಿಂದು ನಿಂತಿದ್ದಾರೆ ಹೋಗೋರು ಡಿ ಕೆ ಶಿವಕುಮಾರ್ ಎಲ್ಲ ಮಾತಾಡಿ ಗೊತ್ತಲ್ಲ ಅಲ್ಲೂ ಕೂಡ ವಿರೋಧ ಇತ್ತು ಕೆ ಬಿ ಚಂದ್ರಶೇಖರ್ ಮಾಜಿ ಶಾಸಕರು ಮಾತಾಡಿದರು ನಮ್ಮಲ್ಲೇ ಯಾರು ಟಿಕೆಟ್ ಕೊಡಿ ಬೇರೆಯವ್ರ ಕೊಡಬೇಡಿ ಅವರು ಕೊಟ್ಟರೆ ನಾವು ಮಾಡಲ್ಲ ಅಂತ ಸೊ ಕೆಆರ್ ಪೇಟೆ ಹೊಸ ರಾಜಕಾರಣ ಕಾರಣ ಆಗ್ತಾ ಇದೆ ಒಂದೇನು ಅಂತಂದ್ರೆ ಈ ಕಾಂಗ್ರೆಸ್ ಈ ಪಾರ್ಟಿಯಿಂದ ಅಂದ್ರೆ ಕಾಂಗ್ರೆಸ್ಗೆ ಹೋದ್ರೆ ಮಾತ್ರ ಗೆಲ್ತೀವಿ ಅನ್ನೋದಾದ್ರೆ ಬೈ ಎಲೆಕ್ಷನ್ ಅಲ್ಲೇ ಹೋಗ್ಬೇಕಾಗಿತ್ತು ಹೌದು ಬಟ್ ಇವೆಲ್ಲವೂ ಕೂಡ ನೋಡ್ತಾ ಇದ್ರೆ ಜನ ಒಂದು ಒಂದಷ್ಟು ಬದಲಾವಣೆ ಈಗಾಗಲೇ ಜೆಡಿಎಸ್ ಇಂದ ಎಚ್ ಡಿ ಮಂಜು ಘೋಷಣೆ ಆಗಿದೆ ದೇವರಾಜು ಟಿಕೆಟ್ ಸಿಗದೆ ಅವ್ರ ಕಾರಣ ಅವರು ಬಂಡೆತ್ತಿದ್ದಾರೆ ಅಂಡ್ ರಾಜುಲಿ ದೀರೇಶ್ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂಡ್ ಜರ್ನಲಿಸಮ್ನ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ನಮ್ಮ ಕರ್ನಾಟಕ ಟಿವಿ ಎಕ್ಸ್ ಎಂಪ್ಲಾಯ್ ಕನ್ನಡ ಯೂಟ್ಯೂಬರ್ ಚಂದನ್ ಗೌಡ ಈಗ ಇಂಡಿಪೆಂಡೆಂಟ್ ಆಗಿ ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕೆ ಆರ್ ಪಟೀಲ್ ಈಗ ಜೆ ಡಿ ಎಸ್ ಇಂದ ಮಂಜು ಹಾಗೆ ಇಂಡಿಪೆಂಡೆಂಟ್ ಆಗಿ ಚಂದನ್ ಗೌಡ ಕಂಟೆಸ್ಟ್ ಮಾಡೋದು ಫಿಕ್ಸ್ ಆಗಿದೆ ಇನ್ನು ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಬಿಜೆಪಿಗೆ ಇನ್ನೂ ಇದಾರಲ್ಲ ಈಗಲೂ ಇನ್ನೂ ನೆನೆ ಓಡಾಡ್ತಾವ್ರೆ ಗೌಡ ಬಟ್ ಅಲ್ಲಿ ಇರೋಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ನಿಲ್ತಾರಂತೆ ಸೊ ಹಾಗಾಗಿ ಕನ್ಫ್ಯೂಷನ್ ಕಾಂಗ್ರೆಸ್ ಹಾಗೂ ಬಿ ಜೆ ಪಿಯಲ್ಲಿ ಏನು ಮಾಡ್ತಾರೆ ನೋಡಬೇಕು ಜನ ಏನು ಮಾಡ್ತಾರೆ ಕಾಂಗ್ರೆಸ್ ಬಂದ ತಕ್ಷಣ ಕಾಂಗ್ರೆಸ್ ಅತಿ ಹೆಚ್ಚು ಶಕ್ತಿ ಬಂದು ನಾರಾಯಣಗೌಡ ಗೆಲ್ಲಬಹುದಾ ತಮ್ಮ ಅಭಿಪ್ರಾಯ ಏನು ಕೆ ಆರ್ ಪೇಟೆ ಮುಂದಿನ ಕಥೆ ಏನಾಗುತ್ತೆ ಕೆ ಆರ್ ಪೇಟೆಯಿಂದ ಆಯ್ಕೆ ಆಗೋದು ಯಾರು ಇಂಡಿಪೆಂಡೆಂಟ್ ಚಂದನಗೌಡರ ಜೆ ಡಿ ಎಸ್ನ ಮಂಜು ಅವರ ಅಥವಾ ಕಾಂಗ್ರೆಸ್ ಹಾಗೆ ಬಿ ಜೆ ಪಿ ಅವರ ಯಾರು ಆಯ್ಕೆ ಆಗ್ತಾರೆ ಬೇಕು ಬೇಕಾದಂಗೆ ಈಗ ಸಿಕ್ಕಾಬಟೆ ಸ್ಪೀಡಲ್ಲಿ ಪಕ್ಷ ಚೇಂಜ್ ಮಾಡುವಂಥ ನಾರಾಯಣಗೌಡ್ರೇ ಜನ ಆಯ್ಕೆ ಮಾಡ್ತಾರಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಪ್ರಕಾರ ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಾಮೆಂಟ್ ಮಾಡಿ ಹಾಗೆ ನಮ್ದೊಂದು ಕಳಕಳಿದೆ ಅದಕ್ಕೆ ಮುಂಚೆ ನನ್ನ ಪ್ರಶ್ನೆ ಈಗ ನಾ ನೀವೊಂದು ಮಾತಾಡಿದ್ರಿ ಹೇಳ್ತಾ 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 ಕೆ ಆರ್ ಪೇಟೆ ವಿಧಾನಸಭಾ ಕ್ಷೇತ್ರ ಈ ರೀತಿ ಈ ಸಲ ಒಂದು ಹೊಸ ರಾಜಕೀಯ ಮನ್ವಂತರಕ್ಕೆ ಸಾಕ್ಷಿ ಆಗುತ್ತೆ ಅಂತ ಖಂಡಿತ ಆಯ್ತು ಒಪ್ಕೊತೀನಿ ಆ ವಿಚಾರದಲ್ಲಿ ಒಂದು ಚಂದನ್ ವಿಚಾರ ಓಕೆ ಬಿಜೆಪಿ ಇಂದ ಜನ ಗೆಲ್ಸಿದ್ರು ನಾರಾಯಣ ಗೌಡ್ರನ್ನ ಮಿನಿಸ್ಟ್ರು ಮಾಡಿದ್ರು ಈಗ ಏನಕ್ಕೆ ಜನರ ನಂಬಿಕೆ ಮೋಸ ಮಾಡದ ಮಾಡ್ದಂಗಲ್ಲ ಏನ ಕಾಂಗ್ರೆಸ್ ಜೆ ಡಿ ಎಸ್ ಇನ್ ಗೆದ್ದಾಗ ರಾಜೀನಾಮೆ ಮೋಸ ಮಾಡದ್ ಮೋಸ ಮಾಡೋದು ನಾರಾಯಣ ಗೌಡ್ರು ಹೊಸೇನಲ್ಲ ಓಕೆ ಕೆ ಆರ್ ಪೇಟೆ ಕೃಷ್ಣ ಅವ್ರಿಗೆ ಬಿಟ್ಬಿಟ್ಟು ಟಿಕೆಟ್ ನ ಇವ್ರು ಕೊಡ್ಲಿಲ್ವಾ ಅವತ್ತು ಜೆಡಿಎಸ್ ಡಿ ನಾಯಕರು ಕೂಡ ಎಂ ಸಿ ಇಲ್ವಾ ಹೌದು ಅದಕ್ಕೆ ಇವ್ರು ಜೆ ಡಿ ಎಸ್ ಎಂ ಆರ್ ಸಿದ್ರು ಬಿಜೆಪಿ ಕೊಟ್ಟಲ್ಲ ಏನೋ ಅಪ್ಪ ಅಪ್ಪಿ ಇವ್ರನ್ನ ಎತ್ತಾಕ ಬಂದ ತಾನೆ ಸರ್ಕಾರ ಮಾಡಿದ್ದು ಕಳ್ ಸರ್ಕಾರ ಅಲ್ವಾ ಇವ್ರು ಕೊಡ್ಬೇಕಾಗಿರೋ ಪ್ರಾಧಾನ್ಯತೆ ಕೊಟ್ಟರು ಈಗ ಕೊಡೋ ಪ್ರಾಧಾನ್ಯತೆ ಕೊಟ್ಟರು ಈಗ ಬಂದಿದ್ದೆ ಕಳ್ ತಂದಲ್ ತಾನೆ ಮತ್ತೆ ಹೋಗ್ತಾರೆ ಅದಕ್ಕೆ ಹೇಳೋದು ಪಕ್ಷ ಅಂತ ಇವತ್ತು ನೀವು ಬೇರೆಯವ್ರನ್ನ ಎತ್ತಾಕ ಬಂದಿರ್ಬೋದು ನಾಳೆ ಇನ್ನೊಬ್ಬ ಎತ್ತಾಕೊಂಡು ಹೋಗ್ತಾನೆ ಅಂತ ನಾರಾಯಣಗೌಡ್ರನ್ನ ಜೆಡಿಎಸ್ ಇಂದ ಆಪರೇಷನ್ ಮಾಡಿ ಬಂದ್ರು ಈಗ ಕಾಂಗ್ರೆಸ್ನವ್ರು ಬಿಜೆಪಿಯಿಂದ ಆಪರೇಷನ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅವ್ರಿಗೆನಂತೆ ಬಿ ಎಸ್ ಪಿ ಬಿಟ್ಟವ್ರಿಗೆ ಜೆಡಿಎಸ್ ಬಿಟ್ಟವ್ರಿಗೆ ಬಿಜೆಪಿ ಬಿಟ್ಟರು ಹೋಗ್ತ ನಾಳೆ ಕಾಂಗ್ರೆಸ್ ಆದ್ರೆ ಜನ ಇದನ್ನ ಒಪ್ತಾರ ಬಿಡ್ತಾರ ನೋಡ್ಬೇಕು ಕೊನೆಗೆ ನಮ್ಮ ಜನ ಬಹಳ ಇಂಪಾರ್ಟೆಂಟ್ ಕೆಆರ್ ಇಲ್ಲಿ ಪ್ರಬಲ ಯಾರು ಅಲ್ಲ ಕೆಆರ್ ಪೇಟೆ ಜನ ಪಕ್ಷೇತರನು ಗೆಲ್ಸಿದ್ದಾರೆ ಕಾಂಗ್ರೆಸ್ ಅವ್ರನ್ನೂ ಗೆಲ್ಸಿದ್ದಾರೆ ಜೆಡಿಎಸ್ ಅವ್ರನ್ನೂ ಗೆಲ್ಸಿದ್ದಾರೆ ಬಿಜೆಪಿ ಬಿಜೆಪಿಯವ್ರನು ಕೆ ಕೆಆರ್ ಪೇಟೆ ಜನ ನಿರ್ಧಾರ ಮಾಡಿದ್ರೆ ಯಾರು ಬೇಕಾದ್ರೂ ಗೆಲ್ಸ್ತಾರೆ ಅವ್ರು ಸುಪ್ರೀಂ ಅದಕ್ಕೆ ನಮ್ದೊಂದು ಅಪೀಲ್ ಇದೆ ವೀಕ್ಷಕರೇ ವಿಧಾನಸೌಧಕ್ಕೆ ಯೋಗ್ಯರನ್ನ ಆಯ್ಕೆ ಮಾಡಿ ಯಾವುದೇ ಕಾರಣಕ್ಕೂ ಅಯೋಗ್ಯರನ್ನ ಆಯ್ಕೆ ಮಾಡಬೇಡಿ ಯೋಗ್ಯರ್ ಯಾರು ಪಟ್ಟಿ ಮಾಡ್ಕೊಳ್ಳಿ ನಿಮ್ಗೆ ನಾರಾಯಣಗೌಡ ಯೋಗ್ಯ ಮಂಜು ಯೋಗ್ಯ ಅನ್ಸುತ್ತಾ ಹಾಕಿ ರಾಜವುಲಿ ದಿನೇಶ್ ಯೋಗ್ಯ ಅನ್ಸುತ್ತೆ ಚಂದನ್ ಗೌಡ ಯೋಗ್ಯ ಅನ್ಸುತ್ತಾ ಹಾಕಿ ಈಗಾಗಲೇ ರಾಜಕೀಯ ಮಾಡಿದವರು ರಾಜಕಾರಣಕ್ಕೆ ಬಂದಾಗ ಆಸ್ತಿ ಎಷ್ಟಿತ್ತು ಇವತ್ತು ಆಸ್ತಿ ಆಸ್ತಿ ಎಷ್ಟಿದೆ ಅವರು ಗೆದ್ದಾಗ ಏನು ಮಾಡೋರೆ ನಿಮ್ಮ ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗಿ ಕೆಲಸ ಮಾಡೋರಲ್ಲ ಎಮ್ ಎಲ್ ಎ ಆಗಿ ಮಿನಿಸ್ಟ್ರಾಗಿ ಶೋಕಿ ಮಾಡೋರ ಪಟ್ಟಿ ಮಾಡಿ ಇರುವ ಈ ಕ್ಯಾಡಿನೆಟ್ ಇದ್ದ ತಕ್ಷಣಕ್ಕೆ ನಾರಾಯಣಗೌಡ ರಾಜವುಲಿ ದಿನೇಶ್ ಮಂಜು ಚಂದನ್ ಗೌಡ ಇವರಲ್ಲಿ ಯಾರು ಯೋಗ್ಯರು ಕೆ ಆರ್ ಪೇಟೆಯನ್ನು ಶಾಸಕರಾಗಲಿಕ್ಕೆ ಪಟ್ಟಿ ಮಾಡಿ ವೋಟ್ ಮಾಡಿ ಯೋಗ್ಯರನ್ನು ಆಯ್ಕೆ ಮಾಡಿ ಕಳಿಸಿ ಬಿಸ್ನೆಸ್ ಮಾಡೋರ್ನಲ್ಲ ಅಂದರೆ ಲೈಕ್ ರಾಜಕಾರಣ ಸೇವೆ ಸೇವೆ ಮಾಡಬೇಕು ಆ ಸೇವೆ ಮಾಡೋದೇ ಯಾಮರ್ ಸೋರ್ನ ಆಯ್ಕೆ ಮಾಡಬೇಡಿ ಅನ್ನೋದು ನಮ್ಮ ಕಳಕಳೆಯ ಮನವಿ ಇದು ಕರ್ನಾಟಕ ಚೀವಿ ಕನ್ನಡಿಗರ ಧ್ವನಿ